ಕೆಲಸ ಇದೆ, ಹೋಗಿ ಬರ್ತೀವಿ. ನೋಡಿ, ನೀವಿಬ್ರು ಇಲ್ಲೇ ಇರಿ. ಅರಸರು ಪದೇ ಪದೇ ರೇಣುಕೆಯನ್ನು ಕೇಳ್ತಾ ಇರ್ತಾರೆ, ಅದು ನನ್ನನ್ನೇ ಕೇಳ್ತಾರೆ. ನಾನು ಅವ್ರಿಗೆ ಏನು ಹೇಳಲಿ? ಎಲ್ಲಿಗೆ ಹೋಗ್ತಿದ್ದೀರಾ? ನೀಲಕಂಠನವರೇ, ವಿವರಣೆ ಕೊಡುವ ಸಮಯ ಇದಲ್ಲ. ಇದೊಂಥರ ತುರ್ತು ಪರಿಸ್ಥಿತಿ. ಏನಾಗ್ತಿದೆ ಅದನ್ನಾದರೂ ಹೇಳಿ, ಭಯ ಆಗ್ತಿದೆ ನನಗೆ. ನಿಮಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇದೆ ಅಲ್ಲವೇ? ಅಳುಕು ಇದೆ ಅಲ್ಲವೇ? ನಾಡಿನ ಎಲ್ಲರ ರಕ್ಷಣೆಗಾಗಿ ಮಹಾಗುರು ರುಚಿಕರು ನವಚಂಡಿ ಯಾಗ ಮಾಡುತ್ತಿರುವಾಗ ಕೆಟ್ಟದ್ದು ಸಂಭವಿಸುವುದೇ ಇಲ್ಲ. ತಾಯಿ ಕಾಯುತ್ತಾಳೆ. ಅಪ್ಪ, ಅರಸರು ಏನಾದರೂ ಕೇಳಿದ್ರೆ ಏನಾದರೂ ಒಂದು ಹೇಳಿ ಸಂಭಾಳಿಸಪ್ಪ. ಉದ್ಯಾನದ ನವತೀರ್ಥದಲ್ಲಿ ರೇಣುಕೆ ಧ್ಯಾನ ಮಾಡುತ್ತಿದ್ದಾಳೆ ಎನ್ನಿ. ಅಪ್ಪ ಅಲ್ಲಿಗೆ ಬರುವುದಿಲ್ಲ. ಈ ರೇಣುಕೆ ಪಕ್ಕ ಯಾರೋ ಒಬ್ಬ ಹುಡುಗಿ ಇದ್ದಾಳಲ್ಲ, ಯಾರಿವಳು? ಸರಿಯಾಗಿ ಕಾಣುತ್ತನೂ ಇಲ್ಲ. ಆದರೆ ರೇಣುಕೆಯ ಪಕ್ಕ ಒಂದು ಹುಡುಗಿ ಇರುವುದಂತೂ ಸತ್ಯ. ಈ ರೇಣುಕೆ ಸಾಯೋ ಹಾಗೆ ಕಾಣುತ್ತಿಲ್ಲ. ಅಲ್ಲಿ ಆ ಹುಡುಗಿ ಯಾರು ಎಂದು ಪತ್ತೆ ಮಾಡಿಸೋಣ ಎಂದರೆ ಈ ಮಂಜಮ್ಮನೂ ಇಲ್ಲ. ಯಾರು ಆ ಹುಡುಗಿ? ಶ್ರೀ ರೇಣುಕಾ ಯಲ್ಲಮ್ಮ.